ಎಲ್ಲರಿಗೂ ಬಾಮಿನಿ ಕನ್ನಡ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನಾನು ಹಾಲಿನ ಪುಡಿಯಿಂದ ಮನೆಯಲ್ಲಿ ಜಾಮೂನ್ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನಿಮ್ಮೆಲ್ರಿಗೂ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಬನ್ನಿ ಫ್ರೆಂಡ್ಸ್. ಈ ಜಾಮೂನ್ ಹೇಗೆ ಮಾಡೋದು, ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಅಂತ ನೋಡ್ಕೊ. ಹಾಲಿನ ಪುಡಿ, ಮೈದಾ ಹಿಟ್ಟು, ಸಕ್ಕರೆ, ತುಪ್ಪ, ಏಲಕ್ಕಿ ಪುಡಿ, ಒಂದು ಸ್ಪೂನ್ ರವೆ, ಅಡುಗೆ ಸೋಡಾ ಒಂದು ಕಾಲು ಸ್ಪೂನಷ್ಟು. ನಾನು ಒಂದು ಪಾತ್ರೆಗೆ ಹಾಲಿನ ಪುಡಿ ಒಂದು ಬೌಲ್ ಹಾಕ್ತಾ ಇದ್ದೀನಿ. ಹಾಗೆಯೇ ಒಂದೂವರೆ ಸ್ಪೂನಷ್ಟು ಮೈದಾ ಹಿಟ್ಟು, ಒಂದು ಸ್ಪೂನಷ್ಟು ರವೆ, ಒಂದು ಎರಡು ಚಿಟಿಕೆಯಷ್ಟು ಅಡುಗೆ ಸೋಡಾ, ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೇ ಒಂದೂವರೆ ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಹಾಕಿ ಆದಮೇಲೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸ್ಪೂನಲ್ಲಿ. ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಸಾಫ್ಟಾಗಿ ಚೆನ್ನಾಗಿ ಕಲಸ್ಕೊಳ್ಬೇಕು. ಇದು ಸಾಫ್ಟಾಗಿ ಬರಬೇಕು ಅಂತಂದರೆ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಬೇಕು. ನಾವು ಚಪಾತಿ ಹಿಟ್ಟು ನಾದ್ಕೊಳ್ತೀವಲ್ಲ ಆ ಥರ ನಾದ್ಕೊಳ್ಬೇಕು. ಮಾಮೂಲಿ ಜಾಮೂನ್ ಪುಡಿ ಆದರೆ ಜಾಸ್ತಿ ನಾದ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ನಾವು ಹಾಲು ಪುಡಿಯಿಂದ ಮಾಡ್ತಿರೋದ್ರಿಂದ ಚೆನ್ನಾಗಿ ನಾದ್ಕೊಂಡ್ರೆ ತುಂಬ ಸಾಫ್ಟಾಗಿ ಬರುತ್ತೆ. ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ. ಈಗ ಇದಕ್ಕೊಂದು ಪ್ಲೇಟ್ ಮುಚ್ಚಿ ಪಕ್ಕಕ್ಕಿಡೋಣ. ಈಗ ಸಕ್ಕರೆ ಪಾಕ ರೆಡಿ ಮಾಡ್ಕೊಳ್ಳೋಣ. ನಾನೀಗ ಸಕ್ಕರೆ ಪಾಕ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಕಪ್ಪಷ್ಟು ಸಕ್ಕರೆ ಹಾಕಿದ್ದೀನಿ. ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ನೀರು ಹಾಕ್ತಾ ಇದ್ದೀನಿ. ಸಕ್ಕರೆ ಕರಗೋವರೆಗೂ ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ಸಕ್ಕರೆ ಚೆನ್ನಾಗಿ ಕರಗಿದ್ರೆ ಪಾಕ ಚೆನ್ನಾಗಿ ಬರುತ್ತೆ. ಚಿಕ್ಕ ಉರಿಲೇ ಸಕ್ಕರೆ ಕರಗಿಸ್ಕೊಂಡು ಬಿಡಬೇಕು. ಬೇಕಾದರೆ ನಾವು ಎರಡು ಹನಿ ಇದಕ್ಕೆ ನಿಂಬೆ ರಸನೂ ಹಾಕಿದ್ರೆ ಪಾಕ ಚೆನ್ನಾಗಿ ಬರುತ್ತೆ. ಈಗ ಸಕ್ಕರೆ ಕರಗಿದೆ, ನಾನು ಇದಕ್ಕೇ ಏಲಕ್ಕಿ ಚಚ್ಚಿಟ್ಕೊಂಡಿರೋ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಈಗ ಸಕ್ಕರೆ ಪಾಕ ರೆಡಿಯಾಗಿದೆ. ನಾವು ಕಲಸಿಟ್ಟಿದ್ದೀವಲ್ಲ ಈಗ ಜಾಮೂನ್ ಹಿಟ್ಟು, ಅದರಲ್ಲಿ ಈಗ ಉಂಡೆಗಳು ಮಾಡ್ಕೊಳ್ಳೋಣ. ನಾನು ಮೊದಲಿಗೆ ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಳ್ತಾ ಇದ್ದೀನಿ. ತುಪ್ಪ ಸವರ್ಕೊಂಡು ನೋಡಿ, ಒಟ್ಟಿಗೆ ಉಂಡೆ ಥರ ತೊಗೊಳಕ್ಕೆ ಹೋಗ್ಬಾರ್ದು. ಈ ಥರ ಹಿಟ್ಟನ್ನ ಹಾಗೆ ತೊಗೊಂಡು ನಿಧಾನಕ್ಕೆ ಈ ಥರ ಪ್ರೆಸ್ ಮಾಡ್ಕೊಳ್ಬೇಕು. ಪ್ರೆಸ್ ಮಾಡಿ ನಿಧಾನಕ್ಕೆ ಉಂಡೆ ಮಾಡಬೇಕು. ಒಂದು ಸ್ವಲ್ಪನೂ ಕ್ರ್ಯಾಕ್ ಇಲ್ಲದೆ ಇರೋ ಥರ, ಅಂದರೆ ಒಡೆಯದೇ ಇರೋ ಥರ ಚೆನ್ನಾಗಿ ಉಂಡೆ ಮಾಡಬೇಕು ದುಂಡಕ್ಕೆ. ಏನಾಗುತ್ತೆ, ಒಡೆದು ಬಿಟ್ಟರೆ ಇಲ್ಲೇ ನಾವು ಉಂಡೆ ಮಾಡಬೇಕಾದ್ರೆ ಹೊಡೆದೋದ್ರೆ ಎಣ್ಣೆಲಿ ಹಾಕಿದ್ರೆ ಫುಲ್ಲು ಒಡ್ದಂಗೆ ಆಗ್ಬಿಡುತ್ತೆ. ನೋಡಿ, ಎಲ್ಲ ಉಂಡೆಗಳು ಈಗ ರೆಡಿಯಾಗಿದೆ. ನಾನು ಎಣ್ಣೆ ಕಾಯಿಸೋಕ್ಕಿಟ್ಟಿದ್ದೀನಿ. ಎಣ್ಣೆ ಕಾದಾದಮೇಲೆ ನಾವು ಫುಲ್ಲು ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ಆಮೇಲೆ ಈ ಉಂಡೆಗಳನ್ನ ಹಾಕ್ಕೊಳ್ಬೇಕು. ಈಗ ನೋಡಿ, ನಾನು ಒಂದೊಂದೇ ಉಂಡೆಗಳನ್ನ ಹಾಕ್ತಾ ಇದ್ದೀನಿ. ಈ ಉಂಡೆಗಳು ಒಂದು ಸೈಡು ಚೆನ್ನಾಗಿ ಗೋಲ್ಡನ್ ಕಲರ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ಇನ್ನೊಂದು ಕಡೆ ಟರ್ನ್ ಮಾಡಿಬಿಟ್ಟು ಚೆನ್ನಾಗಿ ಚಿಕ್ಕ ಉರಿಲೇ ಬೇಯಿಸ್ಕೊಳ್ಬೇಕು. ಚಿಕ್ಕ ಉರಿಲೇ ಬೇಯಿಸ್ಕೊಂಡ್ರೆ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ, ಇಲ್ಲ ಅಂದರೆ ಮೇಲೆ ಮಾತ್ರ ಗೋಲ್ಡನ್ ಬ್ರೌನ್ ಕಲರ್ ಬಂದುಬಿಟ್ಟು ಒಳಗಡೆ ಬೆಂದಿರಲ್ಲ, ಅವಾಗ ತಿನ್ನೋದಕ್ಕೆ ಚೆನ್ನಾಗಿರಲ್ಲ. ಈಗ ನೋಡಿ, ನಾನು ಒಂದು ಸರಿ ಹಾಕಿದ್ನಲ್ಲ ಜಾಮೂನ್ ಉಂಡೆಗಳು, ಅದು ರೆಡಿಯಾಗಿದೆ. ಇನ್ನು ಉಳಿದಿರೋದನ್ನು ಕೂಡ ನಾನು ಹಾಗೆ ಎಣ್ಣೆಲಿ ಹಾಕ್ಬಿಟ್ಟು ತೇಲಿಸ್ಕೊಳ್ತಾ ಇದ್ದೀನಿ. ಇದೆಲ್ಲ ರೆಡಿ ಆದಮೇಲೆ ಪಾಕ ಇವಾಗ ಸ್ವಲ್ಪ ತಣ್ಣಕ್ಕಾಗಿರುತ್ತೆ. ಬೇಕಂದರೆ ನಾವು ಪಾಕನ ಮತ್ತೆ ಬಿಸಿಗಿಟ್ಕೊಂಡು, ಅಂದರೆ ತುಂಬ ಬಿಸಿ ಆಗೋದು ಬೇಡ, ಉಗುರು ಬೆಚ್ಚಗೆ ಮಾಡಿಕೊಂಡು ನಾವು ಮಾಡ್ಕೊಂಡಿದ್ದೀವಲ್ಲ ಉಂಡೆಗಳನ್ನ ಎಲ್ಲದನ್ನೂ ಉಗುರು ಬೆಚ್ಚಗಿರೋ ಪಾಕದಕ್ಕೆ ಹಾಕಬೇಕು. ಹಾಕಿ ಒಂದು 10-15 ನಿಮಿಷಗಳ ಕಾಲ ಮುಚ್ಚಿಟ್ಬಿಡಬೇಕು. ಈಗ ಹಾಲು ಪುಡಿಯಿಂದ ಮಾಡಿರೋ ಜಾಮೂನು ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಸಾಫ್ಟಾಗಿರುತ್ತೆ. ನಾನು ಜಾಮೂನ್ ಮಾಡಿರೋ ವಿಧಾನ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ನಾನು ಜಾಮೂನ್ ಮಾಡಿರೋ ವಿಧಾನ ನಿಮ್ಮೆಲ್ರಿಗೂ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ನನ್ನ ಚಾನಲ್ ತುಂಬಾ ಇಂಪ್ರೂವ್ ಆಗುತ್ತೆ, ಹಾಗೆ ನಾನು ಒಳ್ಳೊಳ್ಳೆ ವಿಡಿಯೋ ಹಾಕೋದಕ್ಕೆ ನನಗೊಂದು ಅವಕಾಶ ಸಿಕ್ಕಂಗಾಗುತ್ತೆ ಫ್ರೆಂಡ್ಸ್. ನೀವು ಕೊಡೋ ಲೈಕು, ಪ್ರತಿಯೊಂದು ಲೈಕು ನನಗೆ ಒಂದು ಉತ್ತೇಜನ ಕೊಟ್ಟಂಗಾಗುತ್ತೆ ಫ್ರೆಂಡ್ಸ್. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್.